ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಆಪರೇಷನ್ನ ಸರಳವಾದ ಭಾಷೆಯಲ್ಲಿ ಕನ್ನಡದಲ್ಲಿ ಎಲ್ಲರಿಗೂ ಅರ್ಥವಾಗೋ ರೀತಿಯಲ್ಲಿ ಇದನ್ನು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಲು ಪ್ರಯತ್ನಿಸಿದ್ದೀನಿ. ನಿಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ನೋಡಿ ರೋಬೋಟಿಕ್ ಸೆಟಪ್. ಇಲ್ಲಿ ನಾವು ಸರ್ಜನ್ಸ್ ಗ್ರೀನ್ ಡ್ರೆಸ್ಸಲ್ಲಿ ಹಸಿರು ಡ್ರೆಸ್ಸಲ್ಲಿ ನಿಂತ್ಕೊಂಡಿದ್ದೀವಿ. ರೈಟ್ ಸೈಡ್ನೇ ಆಪ್ರೇಷನ್ ಪ್ಲ್ಯಾನ್ ಮಾಡಿದ್ದೀವಿ. ಮುಂದ್ಗಡೆ ಕಾಣಿಸ್ತಾ ಇರೋದು ಕಂಪ್ಯೂಟ್ರು ಮತ್ತು ಕ್ಯಾಮ್ರಾ. ಈ ಎರಡು ಕಂಪ್ಯೂಟರ್ ಮತ್ತು ಕ್ಯಾಮ್ರಾ ಮಧ್ಯೆ ಯಾರೋ ನಿಂತ್ಕೊಳ್ಳೋಾಗಿಲ್ಲ. ಅಲ್ಲಿಂದ ಕಂಪ್ಯೂಟರಲ್ಲಿ ರೆಕಾ ಏನೇನು ನಾವು ಮಾಡ್ತಾ ಇರ್ತೀವಿ ಅಲ್ಲಿ ಬರ್ತಾ ಇರುತ್ತೆ. ಅಲ್ಲಿ ನಾವು ನೋಡಿಕೊಂಡು ಆಪ್ರೇಷನ್ ಮಾಡ್ತಾ ಇರ್ತೀವಿ. ಈ ಒಂದು ಆಪ್ರೇಷನನ್ನು ನಾವು ಕೆಲವು ಸ್ಟೆಪ್ಸಲ್ಲಿ ಮಾಡ್ತೀವಿ. ರಿಜಿಸ್ಟ್ರೇಷನ್, ಇಂಪ್ಲಾಂಟ್ ಪ್ಲ್ಯಾನಿಂಗ್, ಈ ರೀತಿ ಒಂದು ನಾಲ್ಕೈದು ಸ್ಟೆಪ್ಸಲ್ಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಮೊದಲನೇದಾಗಿ ರಿಜಿಸ್ಟ್ರೇಷನ್. ರಿಜಿಸ್ಟ್ರೇಷನ್ ಅಂತಂದರೆ ಈ ಒಂದು ರೋಬೋಟಲ್ಲಿ ಸಿ ಟಿ ಫ್ರೀ ರಿಜಿಸ್ಟ್ರೇಷನ್ ಅಂತಂದರೆ ಕೆಲವು ರೋಬೋಟಿಕ್ಕಲ್ಲಿ ಸಿ ಟಿ ಸ್ಕ್ಯಾನನ್ನು ನೋಡಿಕೊಂಡು ಮೊದಲೇ ಸಿ ಟಿ ಸ್ಕ್ಯಾನ್ ಮಾಡಿ ಆ ಒಂದು ಪೇಷಂಟ್ದು ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೋತೀವಿ. ಈ ರೋಬೋಟಿಕ್ಕಲ್ಲಿ ಇದು ನೇವಿಯೋ ಅಂತ ಹೇಳ್ತೀವಿ. ಇದರಲ್ಲಿ ಸಿ ಟಿ ಸ್ಕ್ಯಾನ್ ಅವಶ್ಯಕತೆ ಇರೋದಿಲ್ಲ. ಈಗ ನೋಡಿ, ನಾವು ಪ್ರತಿಯೊಂದು ಕಾಲಿನ ಭಾಗಗಳನ್ನ ಆ್ಯಂಕಲ್ಲು, ಮೀಡಿಯಲ್ ಮ್ಯಾಲಲಸ್ಸು, ನೀ ಜಾಯಿಂಟು, ಹಿಪ್ ಜಾಯಿಂಟು, ಪ್ರತಿಯೊಂದು ಭಾಗಗಳನ್ನ ಆ ಒಂದು ಪೇಷಂಟ್ದು ಯಾವ ರೀತಿ ಎಷ್ಟು ಆ್ಯಂಗಲಲ್ಲಿದೆ, ಎಷ್ಟು ಇದರಲ್ಲಿದೆ, ಅದನ್ನು ಅದು ರಿಜಿಸ್ಟ್ರೇಷನ್ ಮಾಡ್ಕೋತಾ ಇದೆ. ನೋಡಿ, ನೀ ಜಾಯಿಂಟ್ ಎಷ್ಟು ರೇಂಜ್ ಆಫ್ ಮೂಮೆಂಟ್ ಇದೆ, ಅಂದರೆ ಎಷ್ಟು ಮಡಿಸ್ಬೋದು, ಎಷ್ಟು ಸ್ಟ್ರೈಟ್ ಮಾಡ್ಬೋದು, ಮತ್ತು ಆ ಒಂದು ನೀ ಜಾಯಿಂಟ್ದು ಲ್ಯಾಕ್ಸಿಟಿ ಅಂತ ಹೇಳ್ತೀವಿ, ಅಂದರೆ ಎಷ್ಟು ಓಪನ್ ಅಪ್ ಆಗ್ತಾ ಇದೆ ಅಂತೆಲ್ಲ ನಾವು ಚೆಕ್ ಮಾಡ್ತೀವಿ. ಅದೆಲ್ಲದನ್ನು ನಾವು ಕಂಪ್ಯೂಟರಲ್ಲಿ ರಿಜಿಸ್ಟರ್ ಮಾಡ್ತೀವಿ. ಈಗ ನೋಡಿ, ಅದು ಫ್ರೀ ಫೀಮರ್ ಮತ್ತು ಟಿಬಿಯಾ ಅಂತ, ಅಂದರೆ ತೊಡೆ ಮೂಳೆ ಮತ್ತು ಕಾಲಿನ ಮೂಳೆನ ಬೇರೆ ಬೇರೆ ಪಾಯಿಂಟ್ಸ್ನ ನೋಡಿ ಪಾಯಿಂಟ್ಸ್ನ ತಗೊಳುತ್ತೆ. ಅದು ಪಾಯಿಂಟ್ಸ್ ತಗೊಂಡು ಒಂದು ತ್ರೀ ಡೈಮೆನ್ಷನಲ್ ಇಮೇಜ್ ಥರ ಕ್ರಿಯೇಟ್ ಮಾಡಿ ನಮಗೆ ಅದರದ್ದು ಇನ್ಫಾರ್ಮೇಷನ್, ನೀ ಜಾಯಿಂಟ್ದು ಆ ಒಂದು ಮಂಡಿದು ಇನ್ಫಾರ್ಮೇಷನು ಕೊಡ್ತಾ ಹೋಗುತ್ತೆ. ನಾವು ಅದನ್ನು ಪಾಯಿಂಟ್ಸ್ನ ನೋಡಿ ಈ ಥರ ಹಾಕ್ತಾ ಇದ್ದೀವಿ. ಆ ಪಾಯಿಂಟ್ಸ್ ನೋಡಿ ಎಲ್ಲ ಪಾಯಿಂಟ್ಸ್ನು ಒಂದು ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ. ಆ ತ್ರೀ ಡೈಮೆನ್ಷನಲ್ ಇಮೇಜು, ಅಂದರೆ ಎಷ್ಟು ಓಪನ್ ಅಪ್ ಆಗ್ತಾ ಇದೆ, ಅದರದ್ದು ಲಿಗಮೆಂಟ್ಸು ಮತ್ತು ಏನೇನು ಡ್ಯಾಮೇಜ್ ಆಗಿದೆ ಅದೆಲ್ಲದನ್ನು ನಾವು ರಿಜಿಸ್ಟ್ರೇಷನ್ ಮಾಡ್ಕೋತೀವಿ. ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ ನಾವು ಗ್ಯಾಪ್ ಅಸೆಸ್ಮೆಂಟ್, ಅಂದರೆ ಈ ಪೇಷಂಟ್ದು ಎಷ್ಟು ಗ್ಯಾಪ್ ಇದೆ, ಎಷ್ಟು ಗ್ಯಾಪ್ ಓಪನ್ ಅಪ್ ಆಗ್ತಾ ಇದೆ, ಇದನ್ನು ಒಂದು ತುಂಬ ಡಿಟೇಲ್ ಆಗಿ ಇನ್ಫಾರ್ಮೇಷನು ಒಂದು ಮಾಹಿತಿನ ಕೊಡುತ್ತೆ. ನೆಕ್ಸ್ಟ್ ನಾವು ಇಂಪ್ಲಾಂಟ್ ಪ್ಲ್ಯಾನಿಂಗ್ ಅಂತ ಮಾಡ್ತೀವಿ. ಅಂದರೆ ಈ ಪೇಷಂಟ್ಗೆ ಎಷ್ಟು ಯಾವ ಸೈಜ್ದು ಇಂಪ್ಲಾಂಟ್ ಬೇಕಾಗುತ್ತೆ, ಅಥವಾ ಯಾವ ಸೈಜ್ನ ನಾವು ಹಾಕಿದ್ರೆ ಐಡಿಯಲ್ ಇರ್ಬೋದು ಅನ್ನೋದನ್ನ ನಾವು ಪ್ಲ್ಯಾನಿಂಗ್ ಮಾಡ್ಕೋತೀವಿ. ಪ್ಲ್ಯಾನಿಂಗ್ ಮಾಡ್ಕೊಂಡ್ಮೇಲೆ ಬೋನ್ ಕಟ್ಟಿಂಗ್ ಅಂತ ಒಂದು ಫೇಸ್ಗೆ ಹೋಗ್ತೀವಿ, ಸ್ಟೇಜ್ಗೆ. ಇದರಲ್ಲಿ ನಾವು ನಾರ್ಮಲ್ ನೀ ರಿಪ್ಲೇಸ್ಮೆಂಟಲ್ಲಿ ನಾವು ಕಟ್ ಮಾಡ್ತೀವಿ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು. ಈ ರೋಬೋಟಿಕ್ಕಲ್ಲಿ ಆ ರೋಬೋಟಿಕ್ ಆರ್ಮ್ನ ನಾವು ಕೈಲಿ ಇಟ್ಕೊಂಡಿರೋದ್ರಿಂದ ಅದನ್ನು ನಾವು ಈ ಥರ ಒಂದರಲ್ಲಿ ಕೆಲವುದರಲ್ಲಿ ಸಾ ಅಂತ ಇರುತ್ತೆ, ಕೆಲವು ರೋಬೋಟಿಕ್ಕಲ್ಲಿ ಬರ್ ಅಂತ ಇರುತ್ತೆ. ಇದರಲ್ಲಿ ಬರ್ ಅಂತ ನಾನು ಮಾಡ್ತಾ ಇದ್ದೀನಿ. ಅದು ಬೋನ್ನ ಬರ್ ಮಾಡ್ತಾ ಹೋಗುತ್ತೆ, ಅಂದರೆ ಅದನ್ನು ತೆಗಿತಾ ಹೋಗುತ್ತೆ. ಅದನ್ನು ಕಂಪ್ಯೂಟ್ರಲ್ಲಿ ಅದು ಎಷ್ಟು ತೆಗಿತಾ ಇದೆ, ಎಷ್ಟು ನಾವು ಡೀಪಾಗಿ ತೆಗಿತಾ ಇದೆ ಅನ್ನೋದು ಅಲ್ಲಿ ಬರ್ತಾ ಹೋಗುತ್ತೆ. ನಾವು ಎಷ್ಟು ಪ್ಲ್ಯಾನ್ ಮಾಡಿದ್ದೀವಿ ಅದಕ್ಕಿಂತ ಜಾಸ್ತಿ ಡೀಪಾಗಿ ಅದು ಹೋದರೆ ಅಲ್ಲಿ ರೆಡ್ ತೋರಿಸೋದ್ರಿಂದ ಡೀಪಾಗಿ ಅದು ಕಟ್ ಮಾಡೋದಿಲ್ಲ, ಅಂದರೆ ಪಕ್ಕದಲ್ಲಿರೋ ಬೇರೆ ಸ್ಟ್ರಕ್ಚರ್ನ ಅದು ಡ್ಯಾಮೇಜ್ ಮಾಡೋದಿಲ್ಲ. ಈಗ ನಾವು ಕಂಪ್ಲೀಟಾಗಿ ಬೋನ್ ಕಟ್ಟಿಂಗ್ ಅಂತ ಮಾಡಿದ್ಮೇಲೆ ನಮಗೆ ಅಲ್ಲಿ ಎಷ್ಟು ಕಟ್ಟಾಗಿದೆ ಅನ್ನೋದನ್ನು ನಾವು ಚೆಕ್ ಮಾಡ್ಬೋದು. ನೋಡಿ, ಇದು ಒಂದು ಕಡೆ ಕಟ್ಟಾಗಿದೆ, ಇನ್ನೊಂದು ಕಡೆ ಕಟ್ಟಾಗಿಲ್ಲ. ಗ್ರೀನ್ ಆಗಿರೋದೆಲ್ಲ ಇನ್ನೊಂದು ಸ್ವಲ್ಪ ಉಳಿದಿದೆ. ವೈಟ್ ಆಗಿರೋದು ಕಂಪ್ಲೀಟ್ ಕಟ್ಟಾಗಿದೆ. ನಾವು ಅದು ಕಂಪ್ಲೀಟಾಗಿ ಕಟ್ ಮಾಡಿ ಕಂಪ್ಲೀಟಾಗಿ ವೈಟಾಗಿ ನಾವು ಮಾಡಿದ್ರೆ ಅದಾದಮೇಲೆ ಮತ್ತೆ ನಾವು ಚೆಕ್ ಮಾಡ್ಬೋದು, ನಾವು ಎಷ್ಟು ಕಟ್ ಮಾಡಿದ್ದೀವಿ, ಎಷ್ಟು MMವರೆಗೂ ನಾವು 0.1 MMವರೆಗೂ ನಾವು ಚೆಕ್ ಮಾಡ್ಬೋದು. ಅದು ಚೆಕ್ ಮಾಡಿದಾಗ ನಮಗೆ ಎಷ್ಟು ನಾವು ಕಟ್ ಮಾಡಿದ್ದೀವಿ ಅನ್ನೋದು ಒಂದು ಆ ಒಂದು ಮಾಹಿತಿ ನಮಗೆ ಸಿಗುತ್ತೆ. ಆ ಒಂದು ಮಾಹಿತಿ ಸಿಕ್ಕಾದಮೇಲೆ ನಾವು ಟ್ರಯಲ್ ಇಂಪ್ಲಾಂಟೇಷನ್ ಅಂತ ಮಾಡ್ತೀವಿ. ಅಂದರೆ ನಾವು ಆ್ಯಕ್ಚುಯಲ್ ನೀ ಇಂಪ್ಲಾಂಟ್ ಹಾಕೋದೇ ರೀತಿಯಲ್ಲಿ ಟ್ರಯಲ್ ಅಂತಲ್ಲಿ ಫಸ್ಟಿಗೆ ನಾವು ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ಅದರಲ್ಲಿ ಮತ್ತೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ, ಎಷ್ಟು ರೇಂಜ್ ಆಫ್ ಮೂಮೆಂಟ್ ಇದೆ, ಎಷ್ಟಿದೆ ಅನ್ನೋದು ನಮಗೆಲ್ಲ ಗೊತ್ತಾದಮೇಲೆ ನಾವು ನೆಕ್ಸ್ಟು ನಾವು ಸಿಮೆಂಟ್ ಹಾಕಿ ಆ್ಯಕ್ಚುಯಲ್ ಇಂಪ್ಲಾಂಟ್ಸ್ನ ನಾವು ಮಾಡ್ತೀವಿ. ಇದೇ ಒಂದು ರೋಬೋಟಿಕ್ ನೀ ಆಪರೇಷನ್ನು. ನೋಡಿ, ಇಲ್ಲೆಲ್ಲ ಗೊತ್ತಾಗ್ತಾ ಇದೆ ಎಷ್ಟು ಓಪನ್ ಅಪ್ ಆಗ್ತಾ ಇದೆ ಅನ್ನೋದೆಲ್ಲ. ಅಂದರೆ ಇಂಪ್ಲಾಂಟ್, ಆ್ಯಕ್ಚುಯಲ್ ಇಂಪ್ಲಾಂಟ್ ಹಾಕಿದ್ರೆ ಎಷ್ಟು ಆಗಬಹುದು ಅನ್ನೋದು ನಮಗೆ ಇನ್ಫಾರ್ಮೇಷನ್ ಬರುತ್ತೆ. ಈ ಇನ್ಫಾರ್ಮೇಷನಿಂದ ನಾವು ಐಡಿಯಲ್ ಆಗಿ ಎಷ್ಟು ಅಲೈನ್ಮೆಂಟು ಮತ್ತು ಬ್ಯಾಲೆನ್ಸಿಂಗ್ ಮಾಡಿ ಆಪ್ರೇಷನ್ ಮಾಡ್ಬೋದು ಅನ್ನೋ ಒಂದು ನಮಗೆ ಗೊತ್ತಾಗುತ್ತೆ. ನನ್ನ ವಿಡಿಯೋ ನೋಡಿರೋದ್ರಿಂದ ಮತ್ತು ಈ ಮಾಹಿತಿಯಿಂದ ನಿಮಗೆ ಪ್ರಯೋಜನ ಆಗಿದೆ ಅಂತ ನಿಮಗನ್ಸಿದ್ರೆ ಇದನ್ನು ನಿಮ್ಮ
ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಅದನ್ನು ಲೈಕ್ ಮಾಡಿ. ಧನ್ಯವಾದಗಳು.